ನೋಡಿ, ಇವತ್ತು ಎಲ್ಲ ಚರ್ಚೆ ಮಾಡಿದ್ದಾರೆ. ನಾವು ಕೆಲವು ಲೀಡರ್ಸ್ ಗಳೆಲ್ಲ ಮಾತಾಡ್ತಾ ಇದೀವಿ. ನಾವಿಬ್ರು ಚರ್ಚೆ ಮಾಡಿರ್ಬೋದು. ಅಲ್ಟಿಮೇಟ್ಲಿ ಕೆಲವು ಸೀನಿಯರ್ ಲೀಡರ್ಸ್ ನ ಶಾಸಕರುಗಳನ್ನೆಲ್ಲ ಕೆಲವು ಅಭಿಪ್ರಾಯ ಕೇಳಬೇಕು. ಅಭಿಪ್ರಾಯ ಎಲ್ಲ ಕೇಳಿದೀವಿ. ತಿರ್ಗಾ 28 ಬರ್ತಾ ಇದಾರೆ. ಈ ಮಧ್ಯದಲ್ಲಿ ಸಿಎಂ ಅವರು ನಾನು ಕೆಲವು ಇದಕ್ಕೆ ತೆಲಂಗಾಣ ಎಲೆಕ್ಷನ್ಗೆ ಹೋಗ್ಬೇಕು. ಸಿಎಂ ತೆಲಂಗಾಣ ಎಲೆಕ್ಷನ್ಗೆ ಹೋಗ್ಬೇಕು. ನಾಳೆ ನಮ್ಮ ಕೊಲೀಗ್ ಮನೆ ಮದುವೆ ಇದೆ, ಅದೆಲ್ಲ ಅಟೆಂಡ್ ಮಾಡಬೇಕು. ಅದೆಲ್ಲ ಮಾಡಿಕೊಂಡು 28 ತಿರ್ಗಾ ಅವ್ರು ಬರ್ತಾ ಇದಾರೆ. ಎಲೆಕ್ಷನ್ಸ್ ಎಲ್ಲ ಮುಗಿದ ಮೇಲೆ ತಿರ್ಗಾ ಬರ್ತಾ ಇದಾರೆ. 28 ಆದ್ಮೇಲೆ ನಮ್ಮ ಲಿಸ್ಟ್ ನ ಡೆಲ್ಲಿಗೆ ಕಳಿಸ್ಬೇಕು. ಆಕ್ರಿ ಸುಮ್ನೆ ಯಾರು ಏನೇನೋ ಹೇಳಿದ್ನೆಲ್ಲ ನೀವು ಮಾಡಿಸಿ. ಈಗ ಹೋಮ್ ಮಿನಿಸ್ಟರ್ ಅವರು 3 ದಿನ ಟೂರ್ ಅಲ್ಲಿ ಇದ್ರು, ಬೇರೆ ಬೇರೆ ಏನೇನೋ ಕೆಲಸಗಳಿತ್ತು. ಯಾಕೆ ಸೃಷ್ಟಿ ನಿಮ್ಮ ಇಮೇಜ್ ಯಾಕೆ ಹಾಳು ಮಾಡ್ಕೋತಾ ಇದೀರಾ? ಏನ್ ಅಸಮಾಧಾನ ಆಗಂತದ್ ಏನಿದೆ ಇಲ್ಲಿ? ಅವರ ಬೆಂಬಲಿಗರು ಕೂಡ ಏನಾದ್ರು ಪಟ್ಟಿಯಲ್ಲಿ? ಯಾರು ಬೆಂಬಲ ರೀ? ಎಲ್ಲರೂ ಇಡೀ ಕಾಂಗ್ರೆಸ್ ಒಂದು, ಯಾರ್ದು ಯಾವ ಬೆಂಬಲನೂ ಇಲ್ಲ. ನನಗೂ ಯಾರು ಬೆಂಬಲ ಇಲ್ಲ, ಸಿಎಂಗೂ ಬೆಂಬಲ ಇಲ್ಲ, ಹೋಮ್ ಮಿನಿಸ್ಟರ್ ಎಲ್ಲ ಕಾಂಗ್ರೆಸ್ ಬೆಂಬಲಿಗರು. ಯಾರ್ಯಾರಿಗೆ ಪಾಪ ಮಂತ್ರಿ ಸ್ಥಾನ ಸಿಕ್ಕಿಲ್ಲ, ಕೆಲವು ಸೀನಿಯಾರಿಟಿ ಮೇಲೆ ಯೋಚನೆ ಮಾಡ್ತಾ ಇದೀವಿ ಅಷ್ಟೇ. ಕಲೆಕ್ಷನ್ ಕೊಡಿ, ಅಧಿಕಾರ ಪಡೀರಿ ಅಂತ ಟ್ವೀಟ್ ಮಾಡಿ ಒಂದು ಸಿದ್ದರಾಮಯ್ಯ ಫೋಟೋ ಎಲ್ಲ ನೋಡ್ರಿ. ಅವ್ರಿಗೆ ಪಾಪ ಅವ್ರ್ಯಾಕ್ ಮಾಡ್ಲಿಲ್ಲ? ನಾವಾದ್ರೆ ಈಗ ಮಾಡಕ್ ಕೊಟ್ಟಿದೀವಿ. ಅವ್ರು ಎಷ್ಟು ದಿನ ಮಾಡಿದ್ರು? ಅವ್ರು ಯಾವ ವರ್ಕರ್ಗೆ ಅಧಿಕಾರ ಕೊಟ್ಟಿದ್ರು? ಯಾವ ಕೊಟ್ಟಿರೋ ಅಧಿಕಾರನ ಸುಮ್ನೆ ಮಾತಾಡ್ತೀರ? 4-5 ಜನ ಮಂತ್ರಿನೇ ಫಿಲ್ಅಪ್ ಮಾಡಕ್ ಆಗ್ಲಿಲ್ಲ ಅವ್ರ ಕೈಲಿ. 4-5 ಜನ ಮಂತ್ರಿನೇ ಫಿಲ್ಅಪ್ ಮಾಡ್ದಂಗೆ ಮಡಿಕೊಂಡು ಕೂತಿದ್ರು ಅವರು. ಹೆಗಣ ಬಿದ್ದಿದ್ದಾರೆ ಅವ್ರ ತಟ್ಟೆಲಿ. ನಮ್ದು ಏನಂದ್ರೆ, ನಾವು ಜಾತಿ ಗಣತಿ ಮಾಡಬೇಕು, ಸೋಷಿಯಲ್ ಇಂಪ್ಯಾಕ್ಟ್ ಮಾಡಬೇಕು ಅನ್ನೋದು ನಮ್ಮ ಕಾಂಗ್ರೆಸ್ ಪಕ್ಷದ ನಿಲುವಿದೆ. ಇವತ್ತು ನಮ್ಮ ನಿಲುವು ಬದ್ಧ. ಆದ್ರೆ ನಾವೇನ್ ಹೇಳ್ತಾ ಇದೀವಿ, ಕೆಲವೆಲ್ಲ ಶಾಸಕರು ಲೀಡರ್ಗಳು ಸಮಾಜದವರು ನಮ್ಮ ನಮ್ಮ ಮನೆಗಳಿಗೆಲ್ಲ ಬಂದಿಲ್ಲ, ಕೇಳಿಲ್ಲ, ಸ್ವಲ್ಪ ಸರಿಯಾದ ರೀತಿಯಲ್ಲಿ ವೈಜ್ಞಾನಿಕವಾಗಿ ಮಾಡಿ ಅನ್ನೋದು ನಮ್ಮ ಇದು. ಜನಸಂಖ್ಯೆ ಆಧಾರದ ಮೇಲೆ ಕೆಲವು ಸಂದರ್ಭದಲ್ಲಿ ತೀರ್ಮಾನ ಆಗಬೇಕು ಅನ್ನೋ ದೃಷ್ಟಿಯಿಂದ ಸಮುದಾಯಗಳು, ಎಲ್ಲಾ ಸಮುದಾಯಗಳು, ಈಗ ಎಸ್ಟಿಯವರು ಓಡಾಡಿದ್ರು, ಪಂಚಮಶಾಲಿಯವರು ಓಡಾಡಿದ್ರು, ವೀರಶೈವರು ಓಡಾಡಿದ್ರು, ವಕೀಲರು ಓಡಾಡ್ತಾ ಇದಾರೆ, ಬೇರೆ ಎಸ್ಸಿ ಲೆಫ್ಟ್ ಅವರು ಓಡಾಡ್ತಾ ಇದ್ದಾರೆ. ಅವರವ್ರ ಜಾತಿ ಅವರವ್ರ ಸಮುದಾಯನ ಉಳಿಸ್ಕೊಳ್ಳಕ್ಕೆ ನಾಯಕರುಗಳು ಪಾರ್ಟಿ ಪಕ್ಷ ಭೇದ ಧರ್ಮ ಎಲ್ಲ ಬಿಟ್ಟು ಅವ್ರು ಹೋರಾಟ ಮಾಡ್ತಾರೆ. ಹಂಗೆ ಒಕ್ಕಲಿಗರು ಮಾಡ್ತಾ ಇದಾರೆ. ತಪ್ಪೇನಿದೆ ನಡುವೆ ತಪ್ಪ ಮಾಡಬಾರ್ದಾ? ಎಷ್ಟೋ ಮಿನಿಸ್ಟರ್ಗಳು ಮೀಟಿಂಗ್ ಗಳಿಗೆ ಹೋಗ್ಲಿಲ್ವಾ? ನಾನೇ ಮೀಟಿಂಗ್ ಹೋಗಿದ್ದೆ. ನಾವೆಲ್ಲ ಸೇರಿ ಆಯ್ತು, ರಾಜಕಾರಣ ಏನೇ ಇರಲಿ ನಮ್ಮ ಸಮಾಜದ ಗೌರವ ಸ್ವಾಭಿಮಾನ ಉಳಿಸ್ಕೊಳ್ಬೇಕು ಅನ್ನೋದು ಎಲ್ಲರಿಗೂ ಇದ್ದೇ ಇರ್ತದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.